ತೃತೀಯ ವಿದ್ಯಾರ್ಥಿಗಳೇ, ನಾವು ಸಮಾಂತರ ಶ್ರೇಣಿಗಳು ಭಾಗ ಮೂರು ಈ ಒಂದು ತರಗತಿಗೆ ನಿಮ್ಮನ್ನೆಲ್ಲರನ್ನು ಸ್ವಾಗತ ಮಾಡ್ತಾ. ಈಗ ಆಲ್ರೆಡಿ ನೀವು ಭಾಗ ಒಂದು ಮತ್ತು ಭಾಗ ಎರಡರ ವಿಡಿಯೋವನ್ನು ವೀಕ್ಷಣೆ ಮಾಡಿದ್ದೀರಾ, ಹಾಗೂ ಅದರಲ್ಲಿ ನಾನು ಕಲಿಸಿದಂತಹ ಪರಿಕಲ್ಪನೆಗಳೆಲ್ಲವನ್ನು ನೀವು ಅರ್ಥೈಸಿಕೊಂಡಿದ್ದೀರಾ ಅಂತ ಹೇಳಿ ತಿಳಿದು, ಈಗ ಭಾಗ ಮೂರರ ತರಗತಿಗೆ ನಿಮ್ಮನ್ನೆಲ್ಲ ಸ್ವಾಗತಿಸುವ ಮೊದಲು, ನಿಮಗೆ ಈ ದಿನ ಒಂದು ತುಂಬ ವಿಶೇಷವಾದ ತರಗತಿ ಇದು. ಯಾಕೆ ಅಂತ ಹೇಳಿದ್ರೆ, ನಾನು ಈ ಒಂದು ತರಗತಿಯಲ್ಲಿ ಪ್ರಸಿದ್ಧ ಗಣಿತ ಶಾಸ್ತ್ರಜ್ಞ ಒಬ್ಬರ ಬಗ್ಗೆ ಕಥೆಯನ್ನು ಹೇಳೋದಕ್ಕೆ ಹೊರಟಿದ್ದೇನೆ. ಇವರು ಯಾರು ಈಗ ಚಿತ್ರದಲ್ಲಿ ನೋಡ್ತಾ ಇದ್ರೆ ನೀವು, ಇವ್ರು ಯಾರು, ಇವ್ರ ಬಗ್ಗೆ ಕುತೂಹಲ ಹೆಚ್ಚಾಯ್ತಲ್ವಾ? ಈ ಕತೆ ಏನು ಅಂತ ಹೇಳಿದ್ರೆ, ಇದು 16ನೇ ಶತಮಾನದಲ್ಲಿ ಜರ್ಮನಿಯ ಒಂದು ಹಳ್ಳಿಯಲ್ಲಿ ನಡೆದ ನೈಜ ಘಟನೆ. ಈ ಕಥೆಯು ವಿದ್ಯಾರ್ಥಿ ಗಾಸ್ ಬಗ್ಗೆ ಆಗಿರುತ್ತೆ. ನಾನೀಗ ಹೇಳೋಕೆ ಹೊರಟಿರುವಂಥದ್ದು, ಗಾಸ್ ತುಂಬ ಬುದ್ಧಿವಂತನಾಗಿದ್ದ. ಇವನು ಗಣಿತದ ಯಾವುದೇ ಪ್ರಶ್ನೆಗಳನ್ನು ಕೇಳಿದ್ರು ತಕ್ಷಣ ಉತ್ತರಿಸ್ತಾ ಇದ್ದ. ಹಾಗಾಗಿ ಗಾಸ್ ಗಣಿತದಲ್ಲಿ ಅತ್ಯುತ್ತಮನಾಗಿದ್ದ, ಬೇರೆ ವಿಷಯಗಳಲ್ಲೂ ಸಹ ಉತ್ತಮ ಆಗಿದ್ದ. ಒಂದು ದಿವಸ ತರಗತಿಯಲ್ಲಿ ಅವನು ಎಲ್ಲ ಪ್ರಶ್ನೆಗಳಿಗೂ ಬೇಗ ಬೇಗ ಉತ್ತರಿಸ್ತಾ ಇದ್ದಿದ್ದರಿಂದ ಬೇರೆ ವಿದ್ಯಾರ್ಥಿಗಳಿಗೆ ಗಮನ ಕೊಡೋದು ಕಷ್ಟ ಆಗುತ್ತೆ ಅಂತ ಹೇಳಿ ಶಿಕ್ಷಕರು ಈ ರೀತಿಯಾಗಿ ಯೋಚನೆ ಮಾಡಿದ್ರು. ನಾನು ಇವನಿಗೆ ಬಹಳ ಉದ್ದವಾದ ಹಾಗೂ ಕ್ಲಿಷ್ಟಕರವಾದಂತಹ ಒಂದು ಪ್ರಶ್ನೆಯನ್ನು ಕೇಳಿದ್ರೆ ಅದಕ್ಕೆ ಉತ್ತರ ಕಂಡಿಡಿತಾ ಗಾಸ್ ಮಗ್ನನಾಗ್ತಾನೆ. ಆಗ ನಾನು ಬೇರೆ ವಿದ್ಯಾರ್ಥಿಗಳ ಕಡೆ ಗಮನ ಕೊಡಬಹುದು ಅಂತ ಹೇಳಿ ಶಿಕ್ಷಕರು ಗಾಸ್ನನ್ನು ಕೂಗಿದ್ರು. ಈ ರೀತಿಯಾಗಿ ಕೇಳಿದ್ರು, ಗಾಸ್ ನೀನು ಬಹಳ ಬುದ್ಧಿವಂತನಾಗಿರುವುದರಿಂದ ನಿನಗೆ ಒಂದು ಲೆಕ್ಕವನ್ನು ನೀಡುತ್ತಿದ್ದೇನೆ, ಇದನ್ನು ಪೂರೈಸಿ ತೋರಿಸಿ ನೋಡೋಣ ಅಂತ ಹೇಳಿದ್ರು. ಆ ಲೆಕ್ಕ ಈ ರೀತಿಯಾಗಿತ್ತು. 1ರಿಂದ 100ರವರೆಗಿನ ಎಲ್ಲಾ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿ ಅಂತ ಹೇಳಿದ್ರು. 1ರಿಂದ 100ರವರೆಗೆ ಸಂಖ್ಯೆಯನ್ನು ಬರೆದುಕೊಂಡು ಅವನ ಮೊತ್ತ ಕಂಡುಹಿಡಿಯುವಷ್ಟರಲ್ಲಿ ಅವನಿಗೆ ತುಂಬಾ ಸಮಯ ಆಗುತ್ತೆ, ಇದೊಂದು ಉದ್ದವಾದ ಲೆಕ್ಕ ಅಂತ ಹೇಳಿ ಅವ್ರು ಭಾವಿಸಿದ್ರು. ಆದ್ರೆ ಕ್ಷಣಾರ್ಧದಲ್ಲಿ ಗಾಸ್ ಅವರ ಶಿಕ್ಷಕರಿಗೆ ಈ ರೀತಿಯಾಗಿ ಉತ್ತರ ಕೊಟ್ಟ, ಸರ್ ಅದು 5050. ಶಿಕ್ಷಕರಿಗೆ ಅತ್ಯಂತ ಆಶ್ಚರ್ಯ ಆಯಿತು, ಜೊತೆಗೆ ತುಂಬಾ ಸಂತೋಷ ಆಯಿತು. ಆದರೂ ಇವನೇನಾದರೂ ತಕ್ಷಣ ಬಾಯಿಗೆ ಬಂದು ಒಂದು ಸಂಖ್ಯೆ ಹೇಳ್ತಿದ್ದಾನ ಅಂತ ಹೇಳಿ ಕೇಳಿದ್ರು ಗಾಸ್ನ. ಏನ್ ತಮಾಷೆ ಮಾಡ್ತಿದ್ಯಾ, ಯಾವುದೋ ಬಾಯಿಗೆ ಬಂದ ಸಂಖ್ಯೆಯನ್ನು ಹೇಳುತ್ತಿದ್ದೀಯಾ ಅಂತ ಅಂದ್ರು. ಆಗ ಗಾಸ್ ಅವ್ರ ಶಿಕ್ಷಕರಿಗೆ ಈ ರೀತಿಯಾಗಿ ಹೇಳ್ದ, ಇಲ್ಲ ಸರ್ ಅಂತ ಹೇಳಿ. ಆಗ ಶಿಕ್ಷಕರು ಹೇಗೆ ಮಾಡಿದೆ ಹೇಳು ನೋಡೋಣ ಅಂತ ಗಾಸ್ನ ಮತ್ತೆ ಪ್ರಶ್ನೆ ಮಾಡಿದ್ರು. ಆಗ ಗಾಸ್, ಸರ್ ನಾನು ಈ ಸಂಖ್ಯೆಗಳ ನಡುವಿನ ಸಂಬಂಧವನ್ನ ಕಂಡಿಡ್ದೆ ಅಂತ ಹೇಳ್ದ. ಆಗ ಶಿಕ್ಷಕರು ಕೇಳಿದ್ರು, ಸ್ವಲ್ಪ ವಿವರಿಸು ಹೇಳು ಗಾಸ್ ಅಂತ. ಆಗ ಗಾಸ್ ಹೇಳೋದಕ್ಕೆ ಪ್ರಾರಂಭ ಮಾಡಿದ, ನೀವು ನನಗೆ ನೀಡಿದ್ದಂಥದ್ದು 1ರಿಂದ 100ರವರೆಗೆ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಲಿಕ್ಕೆ, ನಾನು ಅದನ್ನು ಈ ರೀತಿಯಾಗಿ ಬರ್ಕೊಳ್ತೇನೆ ಅಂದ್ಕೊಳ್ಳಿ, 1+2+3+4 ಇತ್ಯಾದಿ 99, 98, 99, 100. ನಾನು ಇದನ್ನು ರಿವರ್ಸ್ ಆರ್ಡ್ರಲ್ಲಿ ಬರ್ಕೊಂಡ್ರೆ ಏನಾಗುತ್ತೆ, 100+99, 98, 97 ಇತ್ಯಾದಿ, 1 ಕಡಿಮೆ ಆಗಿ ಕೊನೆಗೆ 1 ಬರುತ್ತೆ. ಈಗ ನಾನು ಈ ಎರಡೂ ಒಂದು ಗುಂಪಿನಲ್ಲಿ ಪ್ರತಿಯೊಂದು ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿತಾ ಹೋದೆ ಅಂತ ಹೇಳಿದ್ರೆ, 100+1 ಏನಾಗುತ್ತೆ, 101. ಹಾಗೆ 99+2 ಏನಾಗುತ್ತೆ, 101. ಈ ರೀತಿಯಾಗಿ ಬರೆದುಕೊಂಡು ನಾನು ಪ್ರತಿಯೊಂದು ಸಂಖ್ಯೆಗಳನ್ನ ಕೂಡ್ತಾ ಹೋದ್ರೆ ಬರುವಂತಹ ಮೊತ್ತ ಒಂದೇ ಆಗಿದೆ. ಯಾವುದದು 101? ಎಷ್ಟು ಬಾರಿ ಬರುತ್ತೆ, ಇದು 100 ಸಂಖ್ಯೆ ಇರೋದ್ರಿಂದ 100 ಬಾರಿ ಬರ್ತಾ ಇದೆ ಸರ್ ಅಂತ ಹೇಳಿ ಹೇಳ್ದ ಅವನು. ಹಾಗಾದ್ರೆ 100 ಬಾರಿ ಬರ್ತಾ ಇರೋದ್ರಿಂದ, ಇದು 2 ಬಾರಿ ಬರ್ತ್ಕೊಂಡಿರೋದ್ರಿಂದ ನಾನು ಅದರಲ್ಲಿ ಅರ್ಧವನ್ನ ತೆಗೆದುಕೊಳ್ಬೇಕು. 100ರಲ್ಲಿ 1/2 ಅಂತ ಹೇಳಿದ್ರೆ ಎಷ್ಟು, 50. 50 ಬಾರಿ ನಾನು 101ನ್ನ ಕೂಡದೆ ಅಂತ ಹೇಳಿದ್ರೆ ನನ್ಗೆ ಇದು ಉತ್ತರ ಸಿಗುತ್ತೆ. ಆದ್ರೆ 101ನ್ನ 50 ಬಾರಿ ಕೂಡೋ ಬದಲು 101ನ್ನ 50ರಿಂದ ಗುಣಿಸಿದ್ರೆ ಆಗ್ಬಿಡುತ್ತಲ್ವಾ ಸರ್ ಅಂತ ಹೇಳಿ ಉತ್ತರ ಕೊಟ್ಟ. ನೋಡಿ ಅವನು ಏನ್ ಮಾಡ್ದ, ಹೀಗೆ 1ರಿಂದ 100ವರೆಗೂ ಬರೆದುಕೊಂಡು ಪ್ರತಿಯೊಂದು ಸಂಖ್ಯೆ, ಈಗ 1ಕ್ಕೆ 100ನ್ನ ಕೂಡಿದ್ರೆ 101, 2ಕ್ಕೆ 99ನ್ನ ಕೂಡಿದ್ರೆ 101. ಹಾಗಾಗಿ ಇಲ್ಲಿ 2 ಸಂಖ್ಯೆಗಳನ್ನ ಕೂಡ್ತಾ ಇರೋದ್ರಿಂದ ಒಟ್ಟು ಎಷ್ಟು ಸಂಖ್ಯೆಗಳನ್ನ ಕೂಡ್ದಂಗಾಗತ್ತೆ, 100ರಲ್ಲಿ 1/2 ಅಂದ್ರೆ 50 ಸಂಖ್ಯೆಗಳನ್ನ ಕೂಡ್ದಂಗಾಗತ್ತೆ. ಬರುವಂತಹ ಮೊತ್ತ ಎಷ್ಟು, 101. 101ನ್ನ 50ರಿಂದ ಗುಣಿಸಿದ್ರೆ ಉತ್ತರ ಬರುತ್ತೆ. ಇದನ್ನ ನಾವು ಯಾವುದೇ ಸಂಖ್ಯೆಗಳನ್ನು ತೆಗೆದುಕೊಂಡು ಸುಲಭವಾಗಿ ಹೇಳ್ಬೋದು ಸರ್ ಅಂತೇಳಿ ಹೇಳ್ದ. ನಿಮಗೆ ತಿಳಿದಿದೆಯಾ ವಿದ್ಯಾರ್ಥಿಗಳೇ, ಹಾ ಪುಟ್ಟ ಪೋರ ಯಾರು ಅಂತ, ಅವನು ಯಾರು ಅಲ್ಲ, ಜಾನ್ ಕಾರ್ಲ್
ಫ್ರೆಡ್ರಿಚ್ ಗಾಸ್. ಅವನನ್ನು ಗಣಿತದ ರಾಜ ಅಂತಲೂ ಹಾಗೂ ಪ್ರಸಿದ್ಧ ಗಣಿತಜ್ಞ ಅಂತಲೂ ಸಂಬೋಧಿಸುತ್ತಾರೆ. ಕಾರಣ ಅವನು ಗಣಿತ ಹಾಗೂ ವಿಜ್ಞಾನದ ಬಹಳಷ್ಟು ವಿಭಾಗಗಳಲ್ಲಿ ಅದ್ಭುತ ಪಾಂಡಿತ್ಯವನ್ನು ಹೊಂದಿದ್ದ. ಹಾಗಾಗಿ ಅವನು ಇತಿಹಾಸದಲ್ಲಿ ಪ್ರಖ್ಯಾತ ಗಣಿತ ಶಾಸ್ತ್ರಜ್ಞ ಎಂದು ಗುರುತಿಸಲ್ಪಟ್ಟಿದ್ದಾನೆ. ಇವನ ಬಗ್ಗೆ ನೀವು ಮತ್ತಷ್ಟು ತಿಳ್ಕೊಳ್ಬಹುದು. ನೀವು ಗೂಗಲ್ ಮಾಡಿ ಇವ್ರ ಬಗ್ಗೆ ತಿಳ್ಕೊಂಡ್ರೆ ನಿಮಗೆ ನಿಜವಾಗ್ಲೂ ಖುಷಿಯಾಗುತ್ತೆ. ಹೌದಲ್ವಾ? ಅವನು ಅಂದಿನ ಕಾಲದಲ್ಲಿ ಎಷ್ಟೆಲ್ಲ ಫೆಸಿಲಿಟಿಗಳು ನಮಗೆ ಈಗಿದೆ ಅದು ಯಾವುದೂ ಸಹ ಲಭ್ಯವಿಲ್ಲದ ಕಾಲದಲ್ಲಿ ಅನೇಕ ವಿಚಾರಗಳನ್ನು ಪಾಂಡಿತ್ಯವನ್ನು ಹೊಂದಿದ್ದು ಇದರಿಂದಾಗಿ ಗಣಿತ ಮತ್ತು ವಿಜ್ಞಾನ ಕ್ಷೇತ್ರದಲ್ಲಿ ಅತ್ಯದ್ಭುತ ಬೆಳವಣಿಗೆ ಆಯಿತು ವಿದ್ಯಾರ್ಥಿಗಳೇ. ಈಗ ಈ ಕತೆ ತುಂಬ ಚೆನ್ನಾಗಿತ್ತಲ್ವ? ಗಾಸ್ ಹೇಳಿದ್ದನ್ನು ಈಗೊಮ್ಮೆ ನೋಡಿ. ಇಲ್ಲಿ ನೋಡಿ, ಇಲ್ಲಿ ಈಗ 1, 2, 3, 4, 5, 6, 7, 8, 9, 10 ತೊಗೊಂಡಿದ್ದೀನಿ ಎಕ್ಸಾಂಪಲ್ನ. 1 ರಿಂದ 10 ಮೊತ್ತ, ಈ 1 ರಿಂದ 10 ಮೊತ್ತವನ್ನು ಅರ್ಧ ಮಾಡ್ತಾ ಇದ್ದೇನೆ. ನೋಡಿ, 1 ರಿಂದ 5 ತೆಗೆದುಕೊಂಡು ಇದ್ರ ಮೇಲೆ ಕೂರಿಸ್ದೆ. ಈ ಕೂರಿಸಿದಾಗ ನಮಗೆ 5 ಕಂಬಸಾಲುಗಳು ಸಿಗ್ತಾ ಇದ್ದಾವೆ. ಈ 5 ಕಂಬಸಾಲುಗಳಲ್ಲಿ ಇರುವಂತಹ ಸಂಖ್ಯೆಗಳು ಒಂದೇ ಆಗಿದೆ. ನೋಡಿ, 1, 2, 3, 4, 5, 6, 7, 8, 9, 10, 11. ಯಾಕೆ ಅಂತ ಹೇಳಿದ್ರೆ ನಾನು 6ಕ್ಕೆ 5 ಕೂಡಿದೆ, 7ಕ್ಕೆ 4 ಕೂಡಿದೆ, 8ಕ್ಕೆ 3, 9ಕ್ಕೆ 2, 10ಕ್ಕೆ 1. ಹಾಗಾಗಿ 1 ರಿಂದ 10 ಮೊತ್ತವನ್ನು ನಾನು ಅದರ ಅರ್ಧರಷ್ಟು ಮಾಡಿಕೊಂಡೆ. ಪ್ರತಿ ಕಂಬಸಾಲಗಳಲ್ಲೂ 11 ಇದೆ. ಹಾಗಾದರೆ ಒಟ್ಟು ಎಷ್ಟಿರುತ್ತೆ ಅಂತ ಹೇಳಿದ್ರೆ 11 ಅನ್ನು 5 ಗುಣಿಸ್ಬಿಟ್ರೆ ನಮಗೆ ಉತ್ತರ ಸಿಗುತ್ತೆ 11 ಇಲ್ಲಿ 55. ಇದನ್ನು ನಾವು ಸಾಮಾನ್ಯೀಕರಿಸಬಹುದಾ? ಹೀಗೆ ನೋಡಿ, n ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಬೇಕು ಅಂತ ಹೇಳಿದ್ರೆ SN=1, 2, 3, 4 ಇತ್ಯಾದಿ n ಆಗುತ್ತೆ. ಅದನ್ನು ನಾವು ಉಲ್ಟಾ ಬರ್ಕೊಂಡ್ವಿ ಅಂತ ಹೇಳಿದ್ರೆ n+(n-1) ನೆನಪಿಸ್ಕೊಳ್ಳಿ. 100+100 ಹಿಂದಿನ ಸಂಖ್ಯೆ ಏನಾಗಿತ್ತು? 99. 100ಕ್ಕಿಂತ 1 ಕಡಿಮೆ, ಹೌದಲ್ವಾ? ಹಾಗೆ ನಾವು ಬರ್ತ್ಕೊಂಡ್ವಿ ಅಂತ ಹೇಳಿದ್ರೆ ಈಗ ಈ ಪ್ರತಿಯೊಂದು ಮೊತ್ತ ಏನಾಗುತ್ತೆ? 2 ಬಾರಿ SN=(n+1, n+1, n+1) ಎಷ್ಟು ಬಾರಿ? n ಬಾರಿ ಬರುತ್ತೆ, ಹೌದಾ? ಹಾಗಾದರೆ n ಬಾರಿ n+1 ಅನ್ನೋದು 2 ಬಾರಿ SNಗೆ ಸಮ ಇರುತ್ತೆ. ನಮಗೆ 1 ಬಾರಿ SN ಬೇಕಾಗಿರೋದ್ರಿಂದ 2 ಬಾರಿ 2 ಒರೆ ಗುಣಾಕಾರ ಮಾಡಿದ್ರೆ ನಮಗೆ ಸಿಗುವಂತಹ ಸೂತ್ರ SN=(n×n+1/2). ಇದು n ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಯುವಂತಹ ಸೂತ್ರ ಆಗಿದೆ ವಿದ್ಯಾರ್ಥಿಗಳೇ. ಹಾಗಾದರೆ ನಾವು ಈ ರೀತಿಯಾಗಿ ಹೇಳ್ಬೋದಲ್ವಾ, 1 ಪ್ರಾರಂಭವಾಗುವ ಯಾವುದೇ ಕ್ರಮಾನುಗತ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವು ಕೊನೆಯ ಸ್ವಾಭಾವಿಕ ಸಂಖ್ಯೆ ಮತ್ತು ಅದರ ನಂತರದ ಸಂಖ್ಯೆಯ ಗುಣಲಬ್ಧದ ಅರ್ಧದಷ್ಟಿರುತ್ತದೆ ಅಂಥೇಳಿ. ಅರ್ಥ ಆಯ್ತಲ್ವಾ? ಹಾಗಾದರೆ ಯಾವುದೇ n ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರ ಏನಾಗಿರುತ್ತೆ? SN=(n×n+1/2) ಆಗಿರುತ್ತೆ ವಿದ್ಯಾರ್ಥಿಗಳೇ. ಈಗ ಇದ್ರ ಮೇಲೆ ನಾವು ಸಮಸ್ಯೆ ಮಾಡೋದಕ್ಕೂ ಮುಂಚೆ ಅದನ್ನು ಹೇಗೆ ಸೂಚಿಸ್ತೇವೆ ಅಂತ ನೋಡೋಣ. ನಾವು ಈ n ಸ್ವಾಭಾವಿಕ ಸಂಖ್ಯೆಗಳ ವರೆಗಿನ ಮೊತ್ತವನ್ನು SN ಅಂತಲೂ ಅಥವಾ ಸಿಗ್ಮಾ ಸಂಕೇತವನ್ನು ಬಳಸಿ ಸಹ ಸೂಚಿಸ್ತೇವೆ. σn=, ಈಗ ನೋಡಿ, ಇದು 1 ರಿಂದ 4 ಮೊತ್ತ. σn=1 ರಿಂದ 4 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಎಷ್ಟಾಗಿರುತ್ತೆ? 10. ಇದು ಇದರ ಅರ್ಥ ಆಗಿದೆ. ಈ ಸಂಖ್ಯೆಯನ್ನು ನಾವು ಸಮೇಷನ್ ಸಿಂಬಲ್, ಸಿಗ್ಮಾ ಚಿಹ್ನೆಯನ್ನು ನಾವು ಸಮೇಷನ್ ಸಿಂಬಲ್ ಅಂತ ಹೇಳಿ ಕರಿತೇವೆ, ಹೌದಾ? ಈಗ ನಾವು ಒಂದೆರಡು ಸಮಸ್ಯೆಗಳನ್ನು ನೋಡೋಣ ಇದರ ಮೇಲೆ. ನೋಡಿ, ಇಲ್ಲೊಂದು ಪ್ರಶ್ನೆ ಇದೆ. n ಸರಿಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಯುವುದು. ಸ್ವಾಭಾವಿಕ ಸಂಖ್ಯೆಗಳನ್ನು ಕಂಡುಹಿಡಿಯೋದು ನೋಡಿದ್ವಿ, ಅದು n×n+1/2 ಆಗಿತ್ತು. ಈಗ ಸರಿಸಂಖ್ಯೆಗಳು ಅಂತ ಹೇಳಿದ್ರೆ ಆ ಸ್ವಾಭಾವಿಕ ಸಂಖ್ಯೆಗಳ ಗುಂಪಿನಲ್ಲಿ ಬೆಸ ಸಂಖ್ಯೆಗಳನ್ನು ಹೊರತುಪಡಿಸಿ ಬರೀ ಸರಿಸಂಖ್ಯೆಗಳನ್ನು ತೆಗೆದುಕೊಳ್ಬೇಕು. 2+4+6+ ಇತ್ಯಾದಿ ನೀವು ಗಮನಿಸಿದ್ರೆ ಈ 2 ಸಾಮಾನ್ಯ ತೆಗೆದ್ರೆ ನಮಗೆ ದೊರಕುವಂಥದ್ದು ಸ್ವಾಭಾವಿಕ ಸಂಖ್ಯೆಗಳ ಗಣವೇ ಆಗಿರುತ್ತೆ. 1+2+3+4 ಇತ್ಯಾದಿ, ಹೌದಾ? ಹಾಗಾದರೆ SN=2 ಬಾರಿ ಈ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತದ ಸೂತ್ರ ಆಗುತ್ತೆ. ಅದನ್ನು ನಾವು ಸುಲಭೀಕರಿಸಿದಾಗ SN=2 ಮತ್ತು 2 ಕ್ಯಾನ್ಸಲ್ ಆಗಿ ದೊರಕುವಂಥದ್ದು n×n+1. ಹಾಗಾದರೆ ನಾವು ಯಾವುದೇ ಸರಿಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಬೇಕು ಅಂತ ಹೇಳಿದ್ರೆ, ಅಂದರೆ ಮೊದಲ 30 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡೀರಿ ಅಂದರೆ n×n+1/2 ಸೂತ್ರ ಉಪಯೋಗಿಸ್ತೀವಿ. ಮೊದಲ 30 ಸರಿಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡೀರಿ ಅಂತ ಹೇಳಿದ್ರೆ
ಹೇಳಿದ್ರೆ ಆಗ ಬಳಸುವಂಥದ್ದು ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಇಂಟು ಎನ್ ಪ್ಲಸ್ ಒಂದು ಆಗಿರುತ್ತೆ ವಿದ್ಯಾರ್ಥಿಗಳೇ. ಹಾಗಾದರೆ ನಾವು ಇದನ್ನು ಈ ರೀತಿಯಾಗಿ ಹೇಳ್ಬೋದಲ್ವೇ, ಎರಡರಿಂದ ಪ್ರಾರಂಭವಾಗುವ ಯಾವುದೇ ಕ್ರಮಾನುಗತ ಸರಿ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವು ಕೊನೆಯ ಸ್ವಾಭಾವಿಕ ಸಂಖ್ಯೆ ಮತ್ತು ಅದರ ನಂತರದ ಸಂಖ್ಯೆಯ ಗುಣಲಬ್ಧವಾಗಿರುತ್ತೆ. ಮೊದಲ 30 ಅಂತ ಹೇಳಿದ್ರೆ 30 ಇಂಟು 31 ಗುಣಿಸ್ಬಿಟ್ರೆ ಮೊದಲ 30 ಸರಿ ಸಂಖ್ಯೆಗಳ ಮೊತ್ತ ಕಂಡುಹಿಡಿಬೋದು. ಮೊದಲ 50 ಸರಿ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯಿರಿ ಅಂತ ಹೇಳಿದ್ರೆ 50 ನಂತರದ ಸಂಖ್ಯೆ ಅಂದರೆ 51. 50 × 51 ಗುಣಿಸಿದ್ರೆ ಮೊದಲ 50 ಸರಿ ಸಂಖ್ಯೆಗಳ ಮೊತ್ತ ದೊರಕುತ್ತೆ. ಹೌದಾ? ಈಗ ನೋಡಿ, ನಾವು ಈ ಮೊತ್ತ ಕಂಡುಹಿಡಿಬೇಕು ಅಂತ ಹೇಳಿದ್ರೆ ಅದು ಪರಿಮಿತ ಸಮಾಂತರ ಶ್ರೇಣಿನೇ ಆಗಿರಬೇಕು. ಹೌದಾ? ಅಪರಿಮಿತ ಸಮಾಂತರ ಶ್ರೇಣಿಗೆ ನಾವು ಮೊತ್ತ ಕಂಡುಹಿಡಿಯೋಕ್ಕೆ ಸಾಧ್ಯ ಇಲ್ಲ. ನಾವು ಸಮಾಂತರ ಶ್ರೇಣಿಯ ಮೊತ್ತವನ್ನು ಕಂಡುಹಿಡಿದ್ರೆ ಅದನ್ನು ಸಮಾಂತರ ಶ್ರೇಣಿ ಅಂಥೇಳಿ ಕರಿತೇವೆ. ಇಂಗ್ಲೀಷ್ನಲ್ಲಾದರೆ ಸಮ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಈಸ್ ರೆಪ್ರೆಸೆಂಟೆಡ್ ಆಸ್ ಅರ್ಥಮೆಟಿಕ್ ಸೀರೀಸ್ ಅಂಥೇಳಿ ಕರಿತೇವೆ. ಹೌದಾ? ಈಗ ಉದಾಹರಣೆ ನೋಡಿ, 3, 7, 11, 15 ಇತ್ಯಾದಿ ಸಮಾಂತರ ಶ್ರೇಣಿಯಾಗಿದೆ. ಈ ಸಮಾಂತರ ಶ್ರೇಣಿಯ ಪದಗಳ ಮೊತ್ತವನ್ನು ಕಂಡುಹಿಡಿದ್ರೆ ಆಗ ಇದು ಸಮಾಂತರ ಶ್ರೇಣಿ ಆಗುತ್ತೆ. ಇಲ್ಲೂ ಹಾಗೆ −5 ± 10 ± −15 ಇತ್ಯಾದಿ ಈ ಒಂದು ಸಮಾಂತರ ಶ್ರೇಣಿಯ ಮೊತ್ತವನ್ನು ಕಂಡುಹಿಡಿದ್ವಿ ಅಂತ ಹೇಳಿದ್ರೆ ಅದು ಸಮಾಂತರ ಶ್ರೇಣಿ ಆಗುತ್ತೆ. ಹಾಗೆಯೇ ಸಹ ಮೂರನೇ ಉದಾಹರಣೆ ಆಗಿದೆ ಮಕ್ಕಳೇ. ಈಗ ನೋಡಿ, ಸಮಾಂತರ ಶ್ರೇಣಿ ಇತ್ತು ಅಂದರೆ ನಾವು ಸ್ವಾಭಾವಿಕ ಸಂಖ್ಯೆಗಳನ್ನು ನೋಡಿದ್ವಿ ಮೊತ್ತ ಕಂಡುಹಿಡಿಯೋದು. ಆದರೆ ಅದನ್ನು ಸಮಾಂತರ ಶ್ರೇಣಿಯಡಿ ಯಾಕೆ ತೆಗೆದುಕೊಂಡ್ವಿ? ನಾನು ಈಗಾಗಲೇ ಮೊದಲನೇ ತರಗತಿಯಲ್ಲೇ ತಿಳಿಸಿದ್ದೇನೆ, ಸ್ವಾಭಾವಿಕ ಸಂಖ್ಯೆಗಳು ಸಹ ಸಮಾಂತರ ಶ್ರೇಣಿಯಲ್ಲಿ ಇರುತ್ತೆ. ಹೌದಾ? ಹಾಗಾದರೆ ಸ್ವಾಭಾವಿಕ ಸಂಖ್ಯೆ ಅಲ್ಲದ ಬೇರೆ ಬೇರೆ ಸಂಖ್ಯೆಗಳು ಸಮಾಂತರ ಶ್ರೇಣಿಯಲ್ಲಿದ್ದರೆ ಅವುಗಳ ಮೊತ್ತ ಹೇಗೆ ಕಂಡುಹಿಡಿಯೋದು ನೋಡೋಣ. ನಮಗೆ ಗೊತ್ತಿದೆ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಹೇಗಿರುತ್ತೆ. ಎಸ್ ಎನ್ ಇಸ್ ಈಕ್ವಲ್ ಟು a+a+d a+2d ಇತ್ಯಾದಿ. ಅವುಗಳ ಮೊತ್ತ ಕಂಡುಹಿಡಿತಿದ್ದೀವಿ ಅಂತ ಹೇಳಿದ್ರೆ ಅದು ಸಮಾಂತರ ಶ್ರೇಣಿಯಾಗತ್ತೆ. ಹೌದಾ? ಹಾಗಾದರೆ ನಾನಿದನ್ನು ಮತ್ತೊಂದು ಸಮಾಂತರ ಶ್ರೇಣಿಯನ್ನು ಇದಕ್ಕೆ ವಿಲೋಮವಾಗಿ ಅಂದರೆ ವಿರುದ್ಧವಾಗಿ ಇದನ್ನು ಉಲ್ಟಾ ಬರ್ಕೊಳ್ತಾ ಇದ್ದೀನಿ. ಆಗ ಕೊನೆಯ ಪದ ಮೊದಲು ಬರುತ್ತೆ, a+(n-1)d. ಆದರೆ ಹಿಂದಿನ ಪದ n-1ರಲ್ಲಿ ಒಂದು ಕಡಿಮೆ ಆಗೋದು ಅಂತ ಹೇಳಿದ್ರೆ −1 −1 −2 ಆಗುತ್ತೆ. ಅಂದರೆ a+(n-2)d ಈ ರೀತಿಯಾಗಿ ಬರಿತಾ ಹೋದರೆ ಇಲ್ಲಿಯ ಮೊದಲ ಪದ ಇಲ್ಲಿ ಕೊನೆಯ ಪದ ಆಗುತ್ತೆ. ಯಾಕೇಳಿ ನಾವು ಅದನ್ನು ಉಲ್ಟಾ ಬರ್ಕೊಂಡಿದ್ದೇವೆ. ಈಗ ಮೊತ್ತ ಕಂಡುಹಿಡಿದ್ರೆ ಏನಾಗುತ್ತೆ ನೋಡಿ, a+(a)(2a) + (n-1)(d). ಇಲ್ಲಿ a+(d)(a+n-2)(d) ಅಂತ ಹೇಳಿದ್ರೆ 1d −2d ಒಂದು ಡಿ ಪ್ಲಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನಮಗೆ ದೊರಕುವಂಥದ್ದು −1d. ಅಂದರೆ ಇದೇ ಮೊತ್ತನೇ ಸಿಗುತ್ತೆ ನಮಗೆ, 2a + n-1d. ಎಷ್ಟು ಬಾರಿ ಸಿಗುತ್ತೆ? n ಬಾರಿ ಸಿಗುತ್ತೆ. ಇದು ನಾವು ಕೂಡಿರೋದ್ರಿಂದ ಇದು 2 ಬಾರಿ SN ಆಯಿತು. ಹೌದಾ? 2 ಬಾರಿ SN = 2a + n-1d × n. ಯಾಕೆ? n ಬಾರಿ ಈ ಮೊತ್ತವನ್ನು ತೆಗೆದುಕೊಳ್ತೀವಿ. ಈಗ ನಾವು ಎರಡನ್ನು ಒರೆ ಗುಣಾಕಾರ ಮಾಡಿದಾಗ n·2 × 2a + n-1d ಇದು ಸಮಾಂತರ ಶ್ರೇಣಿಯ n ವರೆಗಿನ ಪದಗಳ ಮೊತ್ತವನ್ನು ಕಂಡುಹಿಡಿಯುವಂತಹ ಸೂತ್ರ. ಇದನ್ನು ನೀವು ಚೆನ್ನಾಗಿ ನೆನಪಲ್ಲಿಟ್ಕೋಬೇಕು. ಈಗ ಸಮಾಂತರ ಶ್ರೇಣಿಯ ಎನ್ ವರೆಗಿನ ಪದಗಳ ಮೊತ್ತ ಕಂಡುಹಿಡಿಯುವ ಸೂತ್ರ ಈಗ ತಾನೇ ಹೇಗೆ ಬಂತು ಅಂತ ನೋಡಿದ್ವಿ. ಅದೇನಾಗಿದೆ? SN = n·2 × 2a + n-1d. ಹೌದಾ? ಇದನ್ನು ನಾನು ಸ್ಪ್ಲಿಟ್ ಮಾಡಿದ್ರೆ ಹೇಗೆ ಬರ್ಕೊಳ್ಬೋದು? a+(a+n-1)d. ಈ a+(n-1)d ಅನ್ನೋದೇನಾಗುತ್ತೆ? ಸಮಾಂತರ ಶ್ರೇಣಿಯ ಕೊನೆಯ ಪದ. ಈ ಸಮಾಂತರ ಶ್ರೇಣಿಯ ಕೊನೆಯ ಪದವನ್ನು ನಾವು ಎಲ್ ಅಕ್ಷರದಿಂದ ಸೂಚಿಸ್ತೇವೆ ಅಥವಾ an ಅಕ್ಷರದಿಂದ ಸೂಚಿಸ್ತೇವೆ. ಹಾಗಾಗಿ SN = n·2 × a+an ಆಯಿತು. ಹೌದಾ? ಈ ರೀತಿಯಾಗಿಯೂ ಸಹ ನಾವು ಕಂಡುಹಿಡಿಬೋದು. ಯಾವಾಗ ಅಂತ ಹೇಳಿದ್ರೆ ನಮಗೆ ಸಮಾಂತರ ಶ್ರೇಣಿಯಲ್ಲಿ ಎಷ್ಟು ಸಂಖ್ಯೆಗಳಿವೆ, ಮೊದಲ ಪದ ಮತ್ತು ಕೊನೆಯ ಪದವನ್ನು ಕೊಟ್ಟಿದ್ರೆ ಆಗ ನಾವು ನೇರವಾಗಿ ಈ ಒಂದು ಸೂತ್ರವನ್ನು ಬಳಸಿ ಆ ಸಮಾಂತರ ಶ್ರೇಣಿಯ ಮೊತ್ತವನ್ನು ಕಂಡುಹಿಡಿಬೋದು. ಈಗ ನಮಗೆ ಸೂತ್ರಗಳು ಗೊತ್ತಾಯಿತು, ಒಂದಷ್ಟು ಸಮಸ್ಯೆಗಳನ್ನು ಬಿಡಿಸೋಣವೆ. ಮೊದಲ 20 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಏನಾಗಿರುತ್ತೆ? ಇಲ್ಲಿ 4 ಆಪ್ಷನ್ಸನ್ನು ಕೊಟ್ಟಿದ್ದಾರೆ. ನಾವು ಉತ್ತರ ಕಂಡುಹಿಡಿಯೋಕ್ಕೆ ಸ್ವಾಭಾವಿಕ ಸಂಖ್ಯೆ ಆಗಿರೋದ್ರಿಂದ ನಾವು ಹಾಕ್ಕೊಳ್ಳುವಂಥ ಸೂತ್ರ ಯಾವುದು? ಕರೆಕ್ಟ್, n·(n+1)/2. ಎನ್ ಅಂದರೆ ಏನಾಗುತ್ತೆ? ಅದು 20. 20ರ ಮುಂದಿನ ಸಂಖ್ಯೆ ಯಾವುದು? 21. 20 × 21/2 ಅಂತ ಹೇಳಿದ್ರೆ 2ರಲ್ಲಿ 20ನ ಬಾಕ್ಸಿದ್ರೆ ನಮಗೆ ಗೊತ್ತಿದೆ 10 ದೊರಕುತ್ತೆ. 10 ಇಂಟು
21 ಈಗಾಗಲೇ ನಿಮ್ಗೆ ಉತ್ತರ ಗೊತ್ತಾಯಿತು, ಅದು 210 ಅಂದರೆ ಆಪ್ಷನ್ ಎ ಸರಿಯಾದ ಉತ್ತರ ಆಗುತ್ತೆ. ಇಲ್ಲಿ ಮೊದಲ 20 ಸರಿ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ, ಇದೇನು ಪ್ರಶ್ನೆ ಒಂದನ್ನೇ ಮತ್ತೆ ರಿಪೀಟ್ ಮಾಡಿದಾರಾ ಅನ್ನಿಸ್ತಿದ್ಯಾ? ಸರಿಯಾಗಿ ನೋಡಿ, ಇದು 20 ಸ್ವಾಭಾವಿಕ ಸಂಖ್ಯೆಗಳು, ಇದು 20 ಸರಿ ಸ್ವಾಭಾವಿಕ ಸಂಖ್ಯೆಗಳು. ಅಂದರೆ ಇಲ್ಲಿ ನಾವು ತೆಗೆದುಕೊಳ್ತಾ ಇರುವಂಥದ್ದು ಮೊದಲ 20 ಈವನ್ ನಂಬರ್ಸ್ ಸರಿ ಸಂಖ್ಯೆಗಳನ್ನು ಮಾತ್ರ ತೆಗೆದುಕೊಳ್ತಾ ಇದ್ದೀವಿ. ಅದಕ್ಕಾಗಿ ಒಂದು ಸೂತ್ರ ಇತ್ತು ನಮಗೆ ಗೊತ್ತು, SN=N+1. ಅಂದರೆ ಎಷ್ಟು ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ ಅದರ ಮುಂದಿನ ಸಂಖ್ಯೆ, ಅಂದರೆ 20×21. 20×21 ಅಂತ ಹೇಳಿದ್ರೆ ಎಷ್ಟಾಗುತ್ತೆ? 420. ಇದು ಆಪ್ಷನ್ ಡಿ ಸರಿಯಾದ ಉತ್ತರ ಆಗುತ್ತೆ. ಹೌದಾ? ಈಗ ಸ್ವಾಭಾವಿಕ ಸಂಖ್ಯೆಗಳ ಸೂತ್ರವನ್ನು ಬಳಸಿ ಒಂದು ಲೆಕ್ಕ ಮಾಡಿದ್ವಿ, ಸರಿ ಸ್ವಾಭಾವಿಕ ಸಂಖ್ಯೆಗಳ ಸೂತ್ರವನ್ನು ಬಳಸಿ ಲೆಕ್ಕ ಮಾಡಿದ್ವಿ. ಈಗ ಮುಂದಿನ ಪ್ರಶ್ನೆ, ಸಮಾಂತರ ಶ್ರೇಣಿಯ ಸೂತ್ರವನ್ನು ಬಳಸಿ ಮಾಡೋದಕ್ಕೆ ಇಲ್ಲೊಂದು ಲೆಕ್ಕ ಬರ್ತಾ ಇದೆ. 5, 8, 11, 14 ಸಮಾಂತರ ಶ್ರೇಣಿಯ 24 ಸಂಖ್ಯೆಗಳ ಮೊತ್ತ ಕಂಡುಹಿಡಿಯಿರಿ ಅಂಥೇಳಿ. ಇದಾಗಲೇ ಸಮಾಂತರ ಶ್ರೇಣಿಯಲ್ಲಿದೆ ಅಂತ ಅವ್ರು ತಿಳಿಸಿದ್ದಾರೆ, ನೀವು ಸಹ ಗಮನಿಸ್ಬೋದು. 5ಕ್ಕೆ 3 ಕೊಡಿದ್ರೆ 8, 8ಕ್ಕೆ 3 ಕೊಡಿದ್ರೆ 11. ಹಾಗಾಗಿ ಇದು ಸಮಾಂತರ ಶ್ರೇಣಿಯಲ್ಲಿದೆ. ಮೊದಲ ಪದ 5, ಸಾಮಾನ್ಯ ವ್ಯತ್ಯಾಸ ಎಷ್ಟು ಜಾಸ್ತಿ ಆಗಿದೆ? +3. ಹೌದಾ? ಇನ್ನು ಎಷ್ಟು ಪದಗಳಿವೆ ಈ ಸಮಾಂತರ ಶ್ರೇಣಿಯಲ್ಲಿ? ಅವರೇ ನೀಡಿದ್ದಾರೆ, 24 ಪದಗಳಿವೆ. ಹಾಗಾಗಿ ಇದೊಂದು ಪರಿಮಿತ ಸಮಾಂತರ ಶ್ರೇಣಿಯಾಗಿದೆ. ಇದರ ಮೊತ್ತ ಕಂಡುಹಿಡಿಯಬಹುದು. ನಮಗೆ ಗೊತ್ತಿರುವಂತಹ ಎಲ್ಲ ಬೆಲೆಯನ್ನು ಈ ಸೂತ್ರದಲ್ಲಿ ಆದೇಶಿಸೋಣ. ಆ ಸೂತ್ರ ಏನಾಗಿದೆ? ಸಮಾಂತರ ಶ್ರೇಣಿಯ ಎನ್ ಪದಗಳವರೆಗಿನ ಮೊತ್ತ, SN=N/2×2A+N-1D. ನಾವು ಈ ಎಲ್ಲ ಬೆಲೆಗಳನ್ನು ಇಲ್ಲಿ ಆದೇಶಿಸಿದಾಗ ಎನ್ ಬೆಲೆ 24 ಇದೆ, ಭಾಗಿಸು 2, 2×A+5 ಪ್ಲಸ್ ಎಷ್ಟು ಸಂಖ್ಯೆಗಳು, 24-1×D3. ಅದನ್ನು ನಾವು ಸುಲಭೀಕರಿಸಿದಾಗ 5×10 ಪ್ಲಸ್ 24 ಒಂದು ಅಂದರೆ 23×3 24/2. 24 2 ಭಾಗಿಸಿದ್ರೆ 12 ದೊರಕ್ತಾ ಇದೆ. ಇಲ್ಲಿ 10 ಇದೆ, 23 3/3 69, 69 ಪ್ಲಸ್ 10 ಅಂದರೆ 79 ಆಯಿತು. 79×12 ಅಂತ ಹೇಳಿದ್ರೆ 948. ಹಾಗಾದರೆ ಈ ಸಮಾಂತರ ಶ್ರೇಣಿಯ 24 ಸಂಖ್ಯೆಗಳ ಮೊತ್ತ ಎಷ್ಟು? 948 ಆಗಿದೆ ವಿದ್ಯಾರ್ಥಿಗಳೇ. ಈಗ ನಾವು ಸಮಾಂತರ ಶ್ರೇಣಿಯ ಸೂತ್ರವನ್ನು ಬಳಸಿ ಸಹ ಮೊತ್ತ ಕಂಡುಹಿಡಿಯೋದನ್ನು ನೋಡಿದ್ವಿ. ಈಗ ಮುಂದಿನ ಪ್ರಶ್ನೆ ನೋಡೋಣ. ಸಮಾಂತರ ಶ್ರೇಣಿಯ ಮೊತ್ತ ಕಂಡುಹಿಡಿಯಿರಿ. ಇಲ್ಲೊಂದು ಸಮಾಂತರ ಶ್ರೇಣಿ ಕೊಟ್ಟಿದ್ದಾರೆ, 25, 28+31 ಇತ್ಯಾದಿ 100. ಈಗ ಇದರ ಮೊತ್ತ ಕಂಡುಹಿಡಿಬೇಕು. ಅದಕ್ಕೆ ನಾವು ಬಳಸುವಂತಹ ಸೂತ್ರ SN=N/2×2A+N-1D. ಎ ಕೊಟ್ಟಿದ್ದಾರೆ, ಡಿ ಗೊತ್ತಾಗ್ತಾ ಇದೆ, 3 ಜಾಸ್ತಿ ಆಗ್ತಾ ಇದೆ. ಮತ್ತಿನ್ನೇನು ಕಂಡುಹಿಡಿಬೋದಾ? ಇಲ್ಲ. ಯಾಕೆ ಹೇಳಿ, ನಮಗೆ ಎನ್ ಈ ಸಮಾಂತರ ಶ್ರೇಣಿಯಲ್ಲಿ ಎಷ್ಟು ಪದಗಳಿವೆ ಅಂತಲೇ ಗೊತ್ತಿಲ್ಲ. ಹಾಗಾದರೆ ಹೇಗೆ ಕಂಡುಹಿಡಿಯೋದು? ಇಲ್ಲಿ ಕೊಟ್ಟಿದ್ದಾರಲ್ಲ ನಮಗೆ ಕೊನೆಯ ಸಂಖ್ಯೆ ಯಾವುದದು, 100 ಕೊಟ್ಟಿದ್ದಾರೆ. ಹೌದಾ? ಅದನ್ನು ಬಳಸೋಣ. AN=A+N-1×D=100 ಅಂತ ತೆಗೆದುಕೊಂಡ್ರೆ, ಕೊನೆಯ ಸಂಖ್ಯೆ 100 ಅಂತ ತೆಗೆದುಕೊಂಡ್ರೆ, ಆಗ ಎ ಬೆಲೆಯನ್ನು ಆದೇಶಿಸಿ ಡಿ ಬೆಲೆಯನ್ನು ಆದೇಶಿಸಿದಾಗ 100=25+N-1×3 ಆಗುತ್ತೆ. ಇದನ್ನು ಸುಲಭೀಕರಿಸಿದಾಗ ಈ 25 ಈ ಕಡೆ ವರ್ಗಾಯಿಸ್ಕೊಂಡಾಗ 100-25 75 ಬರುತ್ತೆ. ಆದರೆ ಈ ಬದಿಯಲ್ಲಿ ಉಳ್ಕೊಳ್ಳುವಂಥದ್ದು 3×N-1. ನಮಗೆ ಎನ್ ಬೆಲೆ ಬೇಕಾಗಿರೋದ್ರಿಂದ N-1 ಹಾಗೆ ಉಳಿಸ್ಕೊಂಡು 3 ಈ ಕಡೆ ವರ್ಗಾಯಿಸಿದ್ವಿ ಅಂತ ಹೇಳಿದ್ರೆ, ಇದು 3×  ಇತ್ತು ಈಕ್ವೇಷನ್ ಸಮೀಕರಣದ ಈಕ್ವಲ್ ಸೈನ್ ಈ ಕಡೆ ಬಂದಾಗ ನಿಮ್ಗೆ ಆಲ್ರೆಡಿ ಬೀಜಗಣಿತದಲ್ಲಿ ಕಲ್ತಿದ್ದೀರಾ, ಅದು ಗುಣಾಕಾರ ಇತ್ತು ಅಂತ ಹೇಳಿದ್ರೆ ಡಿನಾಮಿನೇಟರ್ ಛೇದಕ್ಕೆ ಬರುತ್ತೆ, ಭಾಗಿಸುವಂತಹ ಸಂಖ್ಯೆ ಆಗುತ್ತೆ. 75/3 ಅಂದರೆ 25 ಆಯಿತು. ಇದು N-1 ಬೆಲೆ, ಎನ್ನ ಬೆಲೆ ಕರೆಕ್ಟ್ -1 ಈ ಕಡೆ ತೆಗೆದುಕೊಂಡ್ರೆ 25+1=26 ಆಯಿತು. ಎನ್ನ ಬೆಲೆ 26 ಅಂದರೆ ಕೊಟ್ಟಿರುವಂತಹ ಸಮಾಂತರ ಶ್ರೇಣಿಯಲ್ಲಿರುವಂತಹ ಸಂಖ್ಯೆಗಳು ಎಷ್ಟು? 26 ಆಯಿತು. ಈಗ ನಾವು ಸೂತ್ರದಲ್ಲಿ ಆದೇಶಿಸಿದಾಗ 26/2 2×25+26-1×Dನ ಬೆಲೆ ಗೊತ್ತಿದೆ 3. ಸಂಕ್ಷೇಪಿಸಿದಾಗ ನಮಗೆ ಏನು ದೊರಕ್ತಾ ಇದೆ? 13×125 1625 ದೊರಕ್ತು. ಅಂದರೆ ಈ ಒಂದು ಸಮಾಂತರ ಶ್ರೇಣಿಯಲ್ಲಿ S26 ಬೆಲೆ, ಅಂದರೆ 26 ಸಂಖ್ಯೆಗಳು, ಈ ಸಮಾಂತರ ಶ್ರೇಣಿಯ 26 ಸಂಖ್ಯೆಗಳ ಮೊತ್ತ 1625 ಆಗಿದೆ. ಹಾಗಾದರೆ ಈ ಒಂದು ಸಮಾಂತರ ಶ್ರೇಣಿಯ 26 ಸಂಖ್ಯೆಗಳ ಮೊತ್ತ ಎಷ್ಟಾಯಿತು? 1625.
ವಿದ್ಯಾರ್ಥಿಗಳೇ, ನಾನು ನಿಮಗೆ ಈ ಒಂದು ಅಧ್ಯಾಯದಲ್ಲಿ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಯುವಂಥ ಸೂತ್ರವನ್ನು ತಿಳಿಸ್ಕೊಟ್ಟಿದ್ದೇನೆ, ಸರಿಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಯುವಂಥ ಸೂತ್ರ ತಿಳಿಸ್ಕೊಟ್ಟಿದ್ದೇನೆ, ಪರಿಮಿತ ಸಮಾಂತರ ಶ್ರೇಣಿಯನ್ನು ನೀಡಿದಾಗ ಆ ಪರಿಮಿತ ಸಮಾಂತರ ಶ್ರೇಣಿಯ ಮೊತ್ತವನ್ನು ಕಂಡುಹಿಡಿಯೋದು ಅಂದರೆ ಸಮಾಂತರ ಶ್ರೇಣಿಯಲ್ಲಿ ಎನ್ ಸಂಖ್ಯೆಗಳಿವೆ ಅಂತ ಹೇಳಿದ್ರೆ ಅದರ ಮೊತ್ತವನ್ನು ಕಂಡುಹಿಡಿಯುವಂಥ ಸೂತ್ರವನ್ನು ತಿಳಿಸ್ಕೊಟ್ಟಿದ್ದೇನೆ. ಜೊತೆಗೆ ಮೊದಲ ಪದ ಮತ್ತು ಕೊನೆಯ ಪದ ಗೊತ್ತಿದ್ರೆ ಆಗ ಸಮಾಂತರ ಶ್ರೇಣಿಯ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರ ಏನು ಅಂತ ತಿಳಿಸ್ಕೊಟ್ಟಿದ್ದೇನೆ. ಈ ಎಲ್ಲ ಪರಿಕಲ್ಪನೆಗಳನ್ನು ಉಪಯೋಗಿಸಿಕೊಂಡು ನೀವು ಅಭ್ಯಾಸ 1.3 ಮೊದಲ ಮೂರು ಪ್ರಶ್ನೆಗಳೇನಿದೆ ಇವನ್ನು ಉತ್ತರಿಸಿ ವಿದ್ಯಾರ್ಥಿಗಳೇ, ಆಯಿತಾ? ಅದರ ಜೊತೆಗೆ ಉದಾಹರಣೆ ಪುಸ್ತಕದಲ್ಲಿ ನೀಡಿರುವಂತಹ ಉದಾಹರಣೆ ಲೆಕ್ಕಗಳಾದಂಥ 11-16 ಲೆಕ್ಕಗಳನ್ನು ನೀವು ಮತ್ತೊಮ್ಮೆ ಮಾಡಿದ್ರೆ ಈ ಎಲ್ಲ ಸಮಸ್ಯೆಗಳನ್ನು ಬಿಡಿಸೋದಕ್ಕೆ ತುಂಬ ಅನುಕೂಲ ಆಗುತ್ತೆ, ಹೌದಾ? ಹಾಗಾಗಿ ಈ ಎಲ್ಲ ಸಮಸ್ಯೆಗಳನ್ನು ಮಾಡಿರ್ತೀರಿ ಮತ್ತು ನಿಮಗೇನಾದರೂ ಡೌಟ್ಸ್ ಬಂತು ಅಂತ ಹೇಳಿದ್ರೆ ನನ್ನನ್ನು ಕೇಳ್ತೀರಿ ಅಂತ ಹೇಳಿಕೊಂಡು ತರಗತಿಯ ಎಲ್ಲ ವಿಚಾರಗಳನ್ನು ಮತ್ತೊಮ್ಮೆ ನೀವು ಪ್ರ್ಯಾಕ್ಟೀಸ್ ಮಾಡಬೇಕು. ಅಭ್ಯಾಸ ಮಾಡಿದ್ರಷ್ಟೇ ನೀವು ನೆನಪಿನಲ್ಲಿ ಇಟ್ಕೊಳ್ಳೋದು. ಹಾಗಾಗಿ ಈ ಎಲ್ಲ ವಿಷಯಗಳನ್ನು ಮುಂದಿನ ತರಗತಿಗೂ ಸಹ ತೆಗೆದುಕೊಂಡು ಹೋಗಬೇಕಾಗಿದೆ. ಅಲ್ಲಿ ಮತ್ತಷ್ಟು ಸಮಸ್ಯೆಗಳನ್ನು ನಾವು ಬಿಡಿಸ್ತಾ ಇದ್ದೇವೆ. ಅಲ್ಲಿವರೆಗೂ ನಾನು ನಿಮಗೆ ಧನ್ಯವಾದಗಳನ್ನು ತಿಳಿಸ್ತೇನೆ. ನೀವು ಈ ದಿನದ ತರಗತಿಯಲ್ಲಿ ಕಲಿತಂತಹ ಎಲ್ಲ ಪರಿಕಲ್ಪನೆಗಳನ್ನು ಅಭ್ಯಾಸ ಮಾಡಿ ಸಮಸ್ಯೆಗಳನ್ನು ಸಹ ಪರಿಹರಿಸಿ ಮಕ್ಕಳೇ. ಮತ್ತೊಮ್ಮೆ ಧನ್ಯವಾದಗಳು.